ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದವರು ರೋಲ್ ಕಾಲ್ ಹೋರಾಟಗಾರರು. ಯಾವುದೋ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇರಬೇಕು ಅಂತ ಕೆಲವರು ಈ ರೀತಿ ವಿರೋಧ ಮಾಡುತ್ತಿದ್ದಾರೆ ಎಂದು ಶಾಸಕ ಅರವಿಂದ್ ಬೆಲ್ಲದ್ ಅವರು ವಾಟಾಳ್ ನಾಗರಾಜ್ ವಿರುದ್ಧ ಗುಡುಗಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಾಟಾಳ್ ನಾಗರಾಜ್ ಅಂತವರಿಗೆ ಗೊತ್ತಿದ್ದು ಗೊತ್ತಿದ್ದು ಹೀಗೆ ಮಾಡುತ್ತಾರೆ. ಮರಾಠ ಸಮಾಜದವರು ಸಹ ನಮ್ಮ ಕನ್ನಡಿಗರೇ. ಮರಾಠ ಸಮುದಾಯದ ನಿಗಮ ಸ್ಥಾಪನೆಗೆ ನನ್ನ ಸ್ವಾಗತವಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಮಾಡುವವರಿಗೆ ಉದ್ಯೋಗವಿಲ್ಲ, ಅವರಿಗೆ ಸ್ಥಾನಮಾನವೂ ಸಹ ಇಲ್ಲ. ಬಂದ್ಗೆ ಕರೆ ಕೊಟ್ಟವರೆಲ್ಲ ರೋಲ್ ಕಾಲ್ ಹೋರಾಟಗಾರರು. ಕನ್ನಡದ ಹೆಸರನ್ನು ಕೆಡಿಸಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡುವವರ ವಿರುದ್ಧ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ವಾಟಾಳ್ ನಾಗರಾಜ್ ಅಂತವರು ಅವ್ರಿಗೇನು ರಿಲವೆನ್ಸ್ ಇಲ್ಲ, ಇವತ್ತು ರಾಜಕೀಯದಲ್ಲಿ ಅವ್ರಿಗೇನು ರಿಲವೆನ್ಸ್ ಇಲ್ಲ, ಅವ್ರಿಗೇನು ಮಾಡ್ಬೇಕಂತೇಳಿ ಗೊತ್ತಿಲ್ಲ. ಹಾಗಾಗಿ ಯಾವುದೋ ರೀತಿಯಿಂದ ಸುದ್ಯೋಗ ಇರಬೇಕಂಥೇಳಿ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ರೀತಿಯ ಗದ್ದಲ ಮಾಡ್ತಿದ್ದಾರೆ. ಮರಾಠ ಸಮಾಜ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಸಮಾಜ. ಇವತ್ತು ನೀವು ನಮ್ಮ ಇಲ್ಲೇ ನನ್ನ ಕ್ಷೇತ್ರದಲ್ಲೂ ಕೂಡ ಮರಾಠ ಸಮಾಜ ದೊಡ್ಡ ಪ್ರಮಾಣದಲ್ಲೈತಿ. ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ನವಲೂರಾಗಲಿ ಸತ್ತೂರಾಗಲಿ ಎಲ್ಲ ಕಡೆ ನಮ್ಮ ಧಾರವಾಡದಲ್ಲಿ ಆ ಮರಾಠ ಸಮಾಜದಾಗ 90% ಮಂದಿಗೆ ಮರಾಠಿ ಮಾತಾಡೋಕೆ ಬರೋದಿಲ್ಲ. ಅವ್ರಿಗೆ ಮಾತಾಡೋದು ಕನ್ನಡನ. ಹಾಂ, ಸೊ ಅವ್ರದ್ದು ಉಡೋ ಭಾಷೆ, ಅವ್ರು ಮಾತಾಡೋ ಭಾಷೆ, ಅವರ ಡ್ರೆಸ್ ಹಾಕೊಳ್ಳೋದು, ಅವ್ರು ಊಟ ಮಾಡೋದು ಎಲ್ಲದು ನಮ್ಮಂಗೆ. ಅವ್ರು ಕನ್ನಡಿಗರೇ, ಅವರು ಮರಾಠ ಸಮಾಜ ಅಷ್ಟೇ. ಹಾಗಾಗಿ ಆ ಸಮಾಜಕ್ಕೆ ಒಂದು ದೊಡ್ಡ ಸಮಾಜ ಅದು. ಇವತ್ತು ಬೀದರ್ದಿಂದ ಹಿಡ್ಕೊಂಡು ಬೆಂಗಳೂರು ತನಕನೂ ಎಲ್ಲ ಕಡೆ ಐತಿ. ನಮ್ಮ ಹಿಂದೆ ನಮ್ಮ ಮಿನಿಸ್ಟರ್ PGR ಸಿಂಧೆ ಅವರು ಇದ್ದಾರೆ, ಅವರು ಕೂಡ ಮರಾಠ ಸಮಾಜದವರು. ಸೊ ಈ ರೀತಿ ಮರಾಠ ಸಮಾಜದ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯಕ್ಕೆ ದೊಡ್ಡ ಪ್ರಮಾಣದಾಗ ಐತಿ. ಅದನ್ನು ಗುರುತಿಸಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತೇನು ಮರಾಠ ಸಮಾಜಕ್ಕೆ ಅದನ್ನು ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತಪಡಿಸ್ತೇನೆ. ಅದ್ರ ಬಗ್ಗೆ ರಾಜಕಾರಣ ಮಾಡಬಾರ್ದು. ಆಮೇಲೆ ಈ ರೀತಿ ಸುಮ ವಿನಾಕಾರಣ ನ್ಯೂಸ್ದಾಗ ಇರಾಕೆ ಏನು ಮಾಡ್ತಿರ್ತಾರ ಅಂಥವ್ರಿಗೆ ನೀವು ಇಂಪಾರ್ಟೆನ್ಸು ಕೊಡಬೇಡ್ರಿ. ಬಿಗ್ TV News ಹುಬ್ಬಳ್ಳಿ.